हाय हेलो नमस्कार वेलकम टू विठल मल्लेदी यूट्यूब चैनल इवत्तिन वीडियो इंडियन पोस्ट रिक्रूटमेंट 2022 निन्ने ताने मेरिट लिस्ट अनाउंस माडिदे नीवेनादरू अप्लिकेशन हाकिद्रे याव तरह नीवु सेलेक्शन आगिदीरा अथवा इल्लो एंदु याव तरह नीवु ई तरह ओंदु पीडीएफ अन्नु डाउनलोड माड्कोंडु निम्म रिसल्ट्स अन्नु चेक ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇನೆ ನೀವೇನಾದರೂ ನಮ್ಮ ಚಾನೆಲ್ನ ಇದೆ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಅನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಯಾವ ತರ ನಿಮ್ಮ ಈ ಒಂದು PDF ಅನ್ನು ಮೊಬೈಲ್ ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತೆ ಚೆಕ್ ಮಾಡೋದು ಅಂತ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲನೇದಾಗಿ ನಿಮ್ಮ ಮೊಬೈಲ್ ನಲ್ಲಿ ಯಾವುದಾದರೂ ಒಂದು ಬ್ರೌಸರ್ ಅನ್ನು ಓಪನ್ ಮಾಡ್ಕೊಳ್ಳಿ ನಾನು ಇಲ್ಲಿ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಮಾಡಬೇಕಾಗುತ್ತದೆ indianpost.government.in recruitment 2023 ಅಂತ ಅದಾದ ನಂತರ ನಿಮಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತದೆ ಇಲ್ಲಿ ಇಂಡಿಯನ್ ಪೋಸ್ಟ್ ರಿಕ್ರೂಟ್ಮೆಂಟ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನಿಮಗೆ ಇಲ್ಲಿ ಅಫೀಷಿಯಲ್ ವೆಬ್ಸೈಟ್ ಇಂಡಿಯನ್ ಪೋಸ್ಟ್ ಏನಿದೆ ಓಪನ್ ಆಗುತ್ತದೆ ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಲೆಫ್ಟ್ ಕಾರ್ನರ್ ಅಲ್ಲಿ ಆನ್ಲೈನ್ GDS ರಿಕ್ರೂಟ್ಮೆಂಟ್ ಅಂತ ಏನ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಈ ತರ ಒಂದು ಪಾಪ್ ಅಪ್ ಮೆಸೇಜ್ ಬರ್ತದೆ ಅದನ್ನ ಓಕೆ ಅಂತ ಮಾಡ್ಕೊಳ್ಳಿ ಇಂಡಿಯನ್ ಪೋಸ್ಟ್ ವೆಬ್ಸೈಟ್ ಅಂತ ಏನು ನಿಮಗೆ ಬ್ಲೂ ಅಕ್ಷರದಲ್ಲಿ ಕಾಣ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಇಂಡಿಯನ್ ಪೋಸ್ಟ್ ವೆಬ್ಸೈಟ್ ದ ಅಫೀಷಿಯಲ್ ವೆಬ್ಸೈಟ್ ಏನಿದೆ ಇಲ್ಲಿ ನಿನ್ನೆ ತಾನೇ ಅಪ್ಡೇಟ್ ಆಗಿರುವಂತ ಒಂದು ಮೆಸೇಜ್ ಹೋಗ್ತಾ ಇದೆ ಲಿಸ್ಟ್ ಆಫ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಈಸ್ ರಿಲೀಸ್ಡ್ ಫಾರ್ ಆಲ್ ಸರ್ಕಲ್ ಅಂತ ಇಲ್ಲಿ ಲೆಫ್ಟ್ ಕಾರ್ನರ್ ಅಲ್ಲಿ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೀವು ಯಾವ ರಾಜ್ಯದವರು ಆಗಿದ್ದೀರಾ ಆ ರಾಜ್ಯವನ್ನ ಸೆಲೆಕ್ಟ್ ಮಾಡ್ಕೊಳ್ಳಬೇಕಾಗುತ್ತದೆ ಮತ್ತೆ ಕಟ್ ಆಫ್ ಮಾರ್ಕ್ಸ್ ಕೂಡ ನೀವು ಇಲ್ಲಿಯೇ ಚೆಕ್ ಮಾಡ್ಕೊಳ್ಳಬೇಕಾಗುತ್ತದೆ ಇಲ್ಲಿ ನಾನು ಕರ್ನಾಟಕ ಸರ್ಕಲ್ ಅನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಅದಾದ ನಂತರ ನಿಮಗೆ ಈ ತರ ಒಂದು PDF ಓಪನ್ ಮಾಡ್ಕೊಳ್ಳಬೇಕಂದ್ರೆ ನೀವು ಡೌನ್ಲೋಡ್ ಮಾಡಬೇಕು ನಾನು ಇಲ್ಲಿ ಆಲ್ರೆಡಿ ಡೌನ್ಲೋಡ್ ಮಾಡಿರೋದ್ರಿಂದ ಇಲ್ಲಿ ನಾನು ಈ PDF ನ ಡೈರೆಕ್ಟ್ ಆಗಿ ಓಪನ್ ಮಾಡ್ತಾ ಇದ್ದೇನೆ ಇಲ್ಲಿ ನೋಡ್ತಾ ಇದ್ದೀರಾ GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 1 ಜನವರಿ 2023 ಕರ್ನಾಟಕ ಸರ್ಕಲ್ ಲಿಸ್ಟ್ ಅಂತ ಇದೆ ಇಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ ನಂಬರ್ ಗೊತ್ತಿತ್ತು ಅಂದ್ರೆ ಅಥವಾ ನೀವು ಯಾವ ಡಿವಿಷನ್ ಗೆ ಅಪ್ಲೈ ಮಾಡಿದಿರಾ ಆ ಡಿವಿಷನ್ ವೈಸ್ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳಬಹುದು ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಗೊತ್ತಿತ್ತು ಅಂದ್ರೆ ಇಲ್ಲಿ ಸರ್ಚ್ ಅಂತ ಮೇಲೆ ಏನು ಆಪ್ಷನ್ ಇದೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಅನ್ನು ಹಾಕಿ ಅದಾದ ನಂತರ ನಿಮಗೆ ಆಟೋಮ್ಯಾಟಿಕ್ ಆಗಿ ಅದು ಆಟೋಮ್ಯಾಟಿಕ್ ಆಗಿ ನಿಮ್ಮ ಸೆಲೆಕ್ಷನ್ ಆಗಿರುವಂತ ಡಿವಿಷನ್ ಯಾವುದು ಆಫೀಸ್ ಯಾವುದು ಮತ್ತೆ ಯಾವ ಪೋಸ್ಟ್ ನೇಮ್ ಮತ್ತೆ ಯಾವ ಕ್ಯಾಟಗರಿಯಲ್ಲಿ ನೀವು ಸೆಲೆಕ್ಟ್ ಆಗಿದ್ದೀರಾ ನಿಮ್ಮ ಪರ್ಸೆಂಟೇಜ್ ಏನು ಮತ್ತೆ ಕಾಸ್ಟ್ ಯಾವುದು ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟು ಬಿ ವೆರಿಫೈಡ್ ವಿತ್ ಯಾವ ಡಿವಿಷನ್ ಅಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಳ್ಳಬೇಕು ಅಂತ ಕೂಡ ಇಲ್ಲಿ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನು ಅವರು ನೀಡಿದ್ದಾರೆ ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ